ನೀವು ಅಪ್ಪು ಸರ್ ನೆನೆಸ್ತೀರಿ ಮತ್ತು ಇವತ್ತಿನ ಕಾರ್ಯಕ್ರಮ ಅವರಿಲ್ಲದೆ ಯಾವ ಕಾರ್ಯಕ್ರಮ ನಡೆಯೋಕ್ಕಾಗಲ್ಲ ಅಂತ ವಿಚಾರದಲ್ಲಿ ನಾವು ಇದ್ದೀವಿ ಅಂತ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ ಸರ್. ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀರಿ, ನಿಮ್ಮ ಪಾತ್ರವನ್ನು ತುಂಬ ಮೆಚ್ಕೊಂಡಿದ್ದರು ಅಂತವ್ರು, ಅವ್ರ ಬಗ್ಗೆ ನೆನಪಿಸ್ಕೊಳ್ಳೋದು ಟಾಪ್ ಆಫ್ ದಿ ಮೈಂಡ್ ಏನು ಬರುತ್ತೆ ಸರ್? ನೋವು ನೋವು ಮತ್ತೆ ನೋವು. ನಿಜವಾಗಲೂ ಅದೇ ಮಾಮೂಲಿಯಾಗಿ ನಾ ತುಂಬಲಾರದ ನಷ್ಟ ಅಲ್ಲ, ಒಂದು ಅತ್ಯದ್ಭುತವಾದ ಜೀವವನ್ನು, ಸ್ನೇಹಿತನನ್ನು, ಹಿರಿಯಣ್ಣನ್ನು ನಿಜವಾಗಲೂ ನಾವು ಮಿಸ್ ಮಾಡ್ತೀವಿ. ಮತ್ತು ಆ ನಗು, ನಾನು ನಗುವಿನ ಶ್ರೀಮಂತ ಅಂತ ಹಾಕಿದ್ರು, ಅವರು ನಗುವಿನ ಮಗು. ಆ ಮಗುವಿನ ಆ ನಿಷ್ಕಲ್ಮಶ ನಗು ಯಾವುದೇ ಥರದ ಕಲಾ, ಯಾವ ಸ್ತರದ ಕಲಾವಿದರಾಗ್ಬೋದು, ಅವ್ರನ್ನ ಅವರು ಮಾತಾಡಿಸಿದ ಪ್ರೀತಿ ಅಪ್ಯಾಯತೆ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆ 40 ದಿನಗಳು ಅವರ ಜೊತೆಯಾಗಿ ಕಳೆದ ಹುಡುಗರು ಡೇಸು ತುಂಬ ಪ್ರತಿದಿನವೂ ಅಮ್ಮಮ್ಮ ಇಂಥವ್ರು ಹೀಗೂ ಇರ್ತಾರೆ ಹೀಗೂ ಇರ್ತಾರೆ ಅನ್ನೋದು ಯಾವಾಗಲೂ ಕಾಡುವಂಥ ವಿಷಯ. ಈಸ್ ದೇರ್ ಇದ್ದಾರೆ. ಕೊನೆಯದಾಗಿ ಸರ್, ನನಗೆ ಅನಿಸ್ತಾ ಇರೋದು ಈಗ ನೀವು ಎರಡೆರಡು ಥರದ ಯೋಚನೆಯಲ್ಲಿ ಎರಡೆರಡು ಥರದ ದಾರಿಯಲ್ಲಿದ್ದೀರಿ. ಈಗ ಈ ಸಿನಿಮಾನೂ ಒಂದು ದೊಡ್ಡ ಬ್ರೇಕ್ ಕೊಡೋ ಎಲ್ಲ ಸೂಚನೆ ಕಾಣ್ತಾ ಇದೆ, ಹಾಗೆ ವಿಲನ್ ಆಗಿಯೂ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ದೀರಿ. ಅಕಸ್ಮಾತ್ ವಿಲನ್ ಆಗಿಯೂ ಗೆದ್ಬಿಟ್ರಪ್ಪ, ಈ ಸಿನಿಮಾನೂ ಗೆದ್ದುಬಿಟ್ರಿ, ಯಾವ್ದು ನಿಮ್ಮ ಆಯ್ಕೆ ಅಂತ? ಅಲ್ಲ, ಇದು ನಾನು ಯಾವತ್ತೂ ಯಾವುದೇ ಥರದ ಬ್ರ್ಯಾಂಡ್ ಅಂತ ನಾನೆಲ್ಲೂ ಹೇಳಿಕೊಂಡಿಲ್ಲ, ಮತ್ತು ನಾನು ಯಾವುದೋ ಒಂದು ಇಮೇಜ್ಗೆ ಯಾವತ್ತೂ ನಾನು ಸ್ಟಿಕನ್ ಆಗಿಲ್ಲ. ಪಾತ್ರ ವೈವಿಧ್ಯತೆ ಹೇಗಿರುತ್ತೆ ಅದನ್ನು ಅರಿತು ಆ ಸೂಕ್ಷ್ಮತೆ ಇರೋ ಪಾತ್ರಗಳನ್ನ ನಾನು ಬಯಸ್ತೀನಿ. ನಿಮಗೆ ಅವನು ವಿಲನ್ ಆಗ್ಬೋದು, ಹೀರೋ ಆಗ್ಬೋದು, ಒಂದು ಹೊಸ ಥರದ ಪಾತ್ರ ಇದ್ದಾಗ ಅದಕ್ಕೆ ನಾವೇನು ಮಾಡ್ಬೋದು ಆ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರ್ ಒಳ್ಳೆದಾಗ್ಲಿ, ಮತ್ತಷ್ಟು ಮಾತಾಡ್ಬೇಕು, ನೀವು ಸಿಗಬೇಕು, 30 ದಿವಸ ಬೇಗ ಮುಗಿಸಿ ಸಿನಿಮಾಗೆ ಸಿಗೋಣ. ಎಸ್ ಸರ್. ಇದಿಷ್ಟು ಶ್ರೀನಗರ ಕಿಟ್ಟಿ, ಅಲ್ಲಲ್ಲ ಗೌಳಿ ಕಿಟ್ಟಿ. ಕ್ಯಾಮ್ರಾ ಪರ್ಸನ್ ಭೈರೇಶ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.